ನಾವೀಗ ಶಕ್ತಿ ನಿತ್ಯತ್ವ ಹಾಗೂ ಗುರುತ್ವದ ನಿಯಮದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳುವ. ಇಲ್ಲಿ ಈ ಚಿಕ್ಕ ಚೆಂಡು ಪುಟಿ ನೋಟದಲ್ಲಿ ಬೌನ್ಸ್ ಆಗಿ ಎಲ್ಲ ದೊಡ್ಡ ಚೆಂಡುಗಳನ್ನು ಹಿಂದೆ ಹಾಕುವುದು. ಸುಮಾರು 9 ಪಟ್ಟು ಇದು ಹೆಚ್ಚಿರುವುದು. ಇದಕ್ಕಾಗಿ ಟೆನಿಸ್ ಚೆಂಡು ಹಾಗೂ ದೊಡ್ಡ ಫುಟ್ಬಾಲು ಚೆಂಡು ಇಂತಹ ದೊಡ್ಡ ಚೆಂಡುಗಳು ಹಾಗೂ ಒಂದು ರಬ್ಬರ್ನ ಸಿಂಬೆ ಬೇಕಾಗುವು. ಈ ಸೈಕಲ್ ಟ್ಯೂಬ್ನಿಂದ ಮಾಡಿದ ಸಿಂಬೆಯನ್ನು ದೊಡ್ಡ ಚೆಂಡಿನ ಮೇಲಿಟ್ಟು ಅದರ ಮೇಲೆ ಟೆನಿಸ್ ಚೆಂಡು ಇಟ್ಟರೆ ಅದು ಸ್ಥಿರವಾಗಿ ಕೂಡುವುದು. ಟೆನಿಸ್ ಚೆಂಡನ್ನು 4 ಫುಟಿನ ಮೇಲಿಂದ ಒಗೆದಾಗ ಅದು 70% ದಷ್ಟು ಶಕ್ತಿಯನ್ನು ಉಳಿಸಿಕೊಳ್ಳುವುದು. ಅಂದರೆ 21 ಫುಟದ 2 ಫುಟ ಪುಟಿಯುವುದು. ದೊಡ್ಡ ಚೆಂಡು ಕೂಡ ಅಷ್ಟೇ ಎತ್ತರದಲ್ಲಿ ಪುಟಿಯುವುದು. ಆದರೆ ಎರಡೂ ಚೆಂಡುಗಳನ್ನು ಜಂಟಿಯಾಗಿ ಒಗೆದಾಗ ಅದರಲ್ಲಿ ಶಕ್ತಿ 0.7 × 0.7 = 0.49 ದಷ್ಟು ಆಗಬೇಕಿತ್ತು ಹಾಗೂ ಅವುಗಳ ಕಡಿಮೆ ಎತ್ತರದಲ್ಲಿ ಪುಟಿಯಬೇಕಾಗಿತ್ತು. ಆದರೆ ಇಲ್ಲಿ ಆಶ್ಚರ್ಯದ ಸಂಗತಿ ನಡೆಯುವುದು. ಮೊದಲು ಚಿಕ್ಕ ಚೆಂಡು ದೊಡ್ಡ ಚೆಂಡಿನ ಮೇಲೆ ಸರಿಯಾಗಿ ಕೂಡುವಂತೆ ಇಡಿ. ಅವೆರಡರ ಮಧ್ಯರೇಷೆ ಒಂದೇ ಆಗಿರಲಿ. ಇವೆರಡನ್ನು ಮೇಲಿನಿಂದ ಎಸೆದಾಗ ಚಲನಗತಿಯನ್ನು ಸರಿಪಡಿಸಿಕೊಳ್ಳಲು ದೊಡ್ಡ ಚೆಂಡು ಕೇವಲ 1 ಫೂಟು ಹಾಗೂ ಚಿಕ್ಕ ಚೆಂಡು ಮಾತ್ರ 18 ಫೂಟು ಎತ್ತರವರೆಗೆ ಪುಟಿಯುತ್ತದೆ. ಫುಟ್ಬಾಲ್ ತೂಕ ಟೆನಿಸ್ ಬಾಲ್ಗಿಂತ 6 ಪಟ್ಟು ಹೆಚ್ಚಿದೆ. ಹೀಗಾಗಿ ಅದರ ಚಲನಗತಿ ಕೂಡ 6 ಪಟ್ಟು ಇರುತ್ತದೆ. ಹೀಗಾಗಿ ಟೆನಿಸ್ ಬಾಲು ಹೊಸ ಎತ್ತರದಲ್ಲಿ ಪುಟಿಯುವುದು.